ಮಠಮಾನ್ಯಗಳು ಧರ್ಮೋಪದೇಶ ಮಾಡುತ್ತಲ್ಲದೆ ದೇಶದ ಬಗ್ಗೆ ಗೌರವ ಅಭಿಮಾನ ಹೊಂದಿವೆ. ಕಂಪ್ಲಿ ಶ್ರೀಗಳು ಅಭಿಮತ ಹೇಳಿಕೆ. ಹೌದು, ಯಾರಿಗೆ ಬಂತು, ಎಲ್ಲಿಗೆ ಬಂತು 1947 ಸ್ವಾತಂತ್ರ್ಯ ಎಂದು ಕೇಳುವಂತಹ ಪರಿಸ್ಥಿತಿ ಇಂದಿನ ಕೆಲವು ವಿದ್ಯಮಾನಗಳನ್ನು ನೋಡಿದರೆ ಗಮನಿಸಿದರೆ ಹೇಳಬೇಕನ್ಸೋದು ಖಂಡಿತ. ಆದರೂ ಸಹ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ಸಿಕ್ಕ ದಿನವನ್ನು ಭಾರತೀಯರಾದ ನಾವು ಹೆಮ್ಮೆಯಿಂದ ನೆನೆಯಬೇಕಿದೆ, ಅದರ ಮಹತ್ವವನ್ನು ತಿಳಿಯಬೇಕಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ಪ್ರಾಣ ತೆತ್ತ, ಬಲಿದಾನವಾದ ಎಲ್ಲ ವೀರರನ್ನು ನೆನೆದು ಅವರಿಗೆ ನಮನ ಸಲ್ಲಿಸಬೇಕಿದೆ ಅಂತ ತಿಳಿಸಿದರು. ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಠದ ವತಿಯಿಂದ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ನೆರವೇರಿಸಿ ಕಂಪ್ಲಿ ಶ್ರೀಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಾದೇವಯ್ಯ ಮಹಾಸ್ವಾಮಿಗಳು, ಶಿವಯೋಗೇಶ್ವರ ಮಹಾಸ್ವಾಮಿಗಳು ಸೊರಟೂರು ಹಾಗೂ ವೀರಯ್ಯ ತೋಂಟದಾರ್ಯ ಮಠ, ವಿಜಿ ಬೊಳಗೇರ್, ಕಾಸಿಂ ಸಾಬ್ ಸಂಗಟಿ, ತಿಪ್ಪಣ್ಣ ಗ್ರಂಥಾಲಯ, ಪ್ರಭು ಶಿವಸಿಂಪರ್, ಆನಂದ್ ಜೆಕೆ ಮುಂತಾದವರು ಉಪಸ್ಥಿತರಿದ್ದರು. ಚೆನ್ನೈ ಹಿರೇಮಾ, TNK64 ನ್ಯೂಸ್ ಬ್ಯೂರೋ, ಕುಕನೂರು. ಬಹಳಷ್ಟು ಜನರು ಪ್ರಾಣತ್ಯಾಗ ಮಾಡೋದಿದ್ದಾರೆ, ಆನಂತರದಲ್ಲಿ ಹೋರಾಟ ಮಾಡಿದವರಿದ್ದಾರೆ, ಆನಂತರದಲ್ಲಿ ಮಹಿಳೆಯರು ಕೂಡ ಏನಪ್ಪ ಅಂತಂದ್ರೆ ಇದರಲ್ಲಿ ಪಾಲ್ಗೊಂಡು ಅವರೆಲ್ಲ ಸಹಕಾರ ನೀಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷಪಡಿಸ್ತಕ್ಕಂಥ ಸಂಗತಿ. ಇಂಥ ಸಂಗತಿ ಏನಪ್ಪ ಅಂದ್ರೆ ನಾವು ಕೂಡ ಏನಪ್ಪ ಅಂದ್ರೆ ದೇಶದ ಅಭಿಮಾನ, ಸಮಾಜದ ಅಭಿಮಾನ, ರಾಷ್ಟ್ರ ಪ್ರತಿನಿಧಿ ನಮಗೆ ನಾವು ಕೂಡ ದೇಶವನ್ನು ಮುನ್ನಡೆಸುವಲ್ಲಿ ನಾವು ಪಾಲ್ಗೊಳ್ಬೇಕನ್ನುವಂಥ ಮಾತನ್ನು ಈ ಸಂಗತಿ ತಿಳಿಸಿ ಪೂಜ್ಯ ಅಪ್ಪುಗಳವರು ಅತ್ಯಂತ ಸುವ್ಯವಸ್ಥಿತವಾಗಿ ಸಮಯಕ್ಕನುಗುಣವಾಗಿ ಈ ಕಾರ್ಯಕ್ರಮವನ್ನು ನಿಭಾಯಿಸತಕ್ಕಂಥದ್ದು ಸಂತೋಷದ ಸಂಗತಿ.